ಸ್ನೇಹಿತರೆ, ಶಿಕ್ಷಕ ಮಿತ್ರ ಆಪ್ನಲ್ಲಿ ಈಗಾಗಲೇ ಶಿಕ್ಷಕರ ವಿವಿಧ ಮಾಹಿತಿಗಳನ್ನ ನೋಡಿಕೊಂಡಿದ್ದೇವೆ. ಅವುಗಳನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಡಿಡಿಒಗಳಿಗೆ ಮನವಿಗಳನ್ನು ಸಹ ಸಲ್ಲಿಸಿರುವಂತದ್ದು ಸಹ ಆಗಿದೆ. ಈಗ ಈ ಒಂದು ಶಿಕ್ಷಕರ ವರ್ಗಾವಣೆ ಟೀಚರ್ ಟ್ರಾನ್ಸ್ಫರ್ ಸಾಫ್ಟ್ವೇರ್ ನಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗೋದು ಅಂತೇಳಿ ನೋಡಿಕೊಂಡು ಬರೋಣ. ನೀವಿನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಅಪ್ಡೇಟ್ ಆಗಿರುವಂತಹ ಮಾಹಿತಿಗಳ ಮಾಹಿತಿಯನ್ನ ಪಡೆಯುವಿರಿ. ಬನ್ನಿ ಪ್ರಾರಂಭಿಸೋಣ. ಈ ಒಂದು ಟೀಚರ್ಸ್ ಟ್ರಾನ್ಸ್ಫರ್ ಸಾಫ್ಟ್ವೇರ್ ನಲ್ಲಿ ಯಾವ ರೀತಿಯಾಗಿ ನಾವು ಲಾಗಿನ್ ಅನ್ನ ಮಾಡಿಕೊಳ್ಳುವುದು ಅಂತೇಳಿ ನೋಡಿಕೊಂಡು ಬರೋಣ. ಅದಕ್ಕಾಗಿ ಬನ್ನಿ ಈ ಒಂದು ಗೂಗಲ್ ನಲ್ಲಿ ಬಂದು ಗೂಗಲ್ ನಲ್ಲಿ STS ಡಾಟ್ ಕರ್ನಾಟಕ ಡಾಟ್ GOV ಡಾಟ್ ಇನ್ ಅಂತೇಳಿ ಕೊಟ್ಟಿರಿ. ಇಲ್ಲಿ ಕೊಟ್ಟಾದ ನಂತರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಶಿಕ್ಷಕ ಕಿರಣ ಅಂತೇಳಿ. ಈ ರೀತಿ ಶಿಕ್ಷಕ ಕಿರಣ ಅಂತೇಳಿ ಓಪನ್ ಆಗುತ್ತೆ. ಅಥವಾ ಶಿಕ್ಷಕ ಕಿರಣ ಓಪನ್ ಆಗೋಕ್ಕಿಂತಲೂ ಮುಂಚೆ STS ಲಾಗಿನ್ಗಳು ಸಹ ಡೈರೆಕ್ಟ್ ಆಗಿ ಬಂದಿದ್ದಾದ್ರೆ ಈ STS ಲಾಗಿನ್ ಅಲ್ಲಿ ಇಲ್ಲಿ ಬಂದು ಈ ಒಂದು ಆಪ್ಷನ್ ನಲ್ಲಿ ಇಲ್ಲಿ ಹೋಮ್ ಅಂತ ಹೇಳಿದೆ. ಈ ಹೋಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಮ್ ಅನ್ನ ಕಂಟಿನ್ಯೂ ಅಂತ ಹೇಳಿ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾಗಿರುವಂತ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಶಿಕ್ಷಕ ಕಿರಣ ಅಂತ ಹೇಳಿ ಓಪನ್ ಆಗಿದೆ. ಇಲ್ಲಿ ಇದು ಸಹ ಬಂದಿದೆ, ಶಿಕ್ಷಕ ಮಿತ್ರ ಆ್ಯಪ್ ನ ಬಗ್ಗೆ ಮಾಹಿತಿ ಬಂದಿರುವಂತದ್ದು. ಶಿಕ್ಷಕ ಮಿತ್ರ ಆ್ಯಪ್ ಅನ್ನ ನೀವು ಇನ್ನೂ ಡೌನ್ಲೋಡ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಒಂದು ವೆಬ್ಸೈಟ್ ನ ಮೂಲಕವಾಗಿಯೂ ಸಹ ಈ ಒಂದು ಶಿಕ್ಷಕ ಮಿತ್ರ ಆ್ಯಪ್ ನ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದಕ್ಕೆ ಸಂಬಂಧಿಸಿರುವಂತಹ ಡೀಟೇಲ್ ಆಗಿರುವಂತಹ ವಿಡಿಯೋನು ಮಾಡಲಾಗಿದ್ದು ಆ ವಿಡಿಯೋ ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇದೆ, ಆ ವಿಡಿಯೋನು ಸಹ ನೋಡಿ ಬನ್ನಿ. ಇದನ್ನ ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಇಲ್ಲಿ ಶಿಕ್ಷಕ ಕಿರಣದಲ್ಲಿ ಈ ಶಿಕ್ಷಕ ಕಿರಣ ಒಂದು ವೆಬ್ಸೈಟ್ ನಲ್ಲಿ ಈ ರೀತಿ ಫಸ್ಟ್ ಲಾಗಿನ್ ಅಲ್ಲಿ ಇರುವಂತದ್ದು. ಇಲ್ಲಿ ಫಸ್ಟ್ ನಲ್ಲಿ SATS ಅಂತಿದೆ. ಇದು ಆದ ನಂತರ ಎರಡನೇದು ಸ್ಕೂಲ್ ಸೇವೆಗಳಂತಿವೆ. ಇಲ್ಲಿ ಮೂರನೇದು ಕಾಣಿಸ್ತಾ ಇದೆ ನೋಡಿ, ಟೀಚರ್ ಟ್ರಾನ್ಸ್ಫರ್ ಅಂತೇಳಿ. ಈ ಟೀಚರ್ ಟ್ರಾನ್ಸ್ಫರ್ ನಲ್ಲಿ ಇಲ್ಲಿ ಬಂದಾದ ನಂತರ ಈ ಟೀಚರ್ ಟ್ರಾನ್ಸ್ಫರ್ ನಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಟೀಚರ್ ಟ್ರಾನ್ಸ್ಫರ್ ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ವೆಬ್ ಓಪನ್ ಆಗುತ್ತೆ. ಈ ರೀತಿಯಾಗಿರುವಂತಹ ವೆಬ್ ಓಪನ್ ಆಗಿದೆ. ಇಲ್ಲಿ ಬಂದಿದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಕರ್ನಾಟಕ ಟೀಚರ್ ಟ್ರಾನ್ಸ್ಫರ್ ಅಂತ ಹೇಳಿ ಇರುವಂತದ್ದಿದೆ. ಹಾಗೆ ಇಲ್ಲಿ ಕೆಳಗಡೆ ಸೈನ್ ಇನ್ ಅಂತಿದೆ. ಫಸ್ಟ್ ನಲ್ಲಿ ಸೈನ್ ಇನ್ ಅಲ್ಲಿ ಇಲ್ಲಿ ಯೂಸರ್ ನೇಮ್, ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಹಾಕಬೇಕಾಗಿರುವಂತದ್ದು. ಇಲ್ಲಿ ಎರಡು ರೀತಿಯಾಗಿರುವಂತಹ ಸೈನ್ ಇನ್ ಇದೆ, ಆಫೀಸಿಯಲ್ ಸೈನ್ ಇನ್ ಲಾಗಿನ್ ಆಗಿರುವಂತದ್ದು, ಎರಡನೇದು ಎಂಪ್ಲಾಯ್ ಲಾಗಿನ್ ಆಗಿರುವಂತದ್ದು ಆಗಿದೆ. ಇನ್ನು ಟೀಚರ್ ಆಗಿರುವಂತಹ ಸನ್ನಿವೇಶದಲ್ಲಿ ಎಂಪ್ಲಾಯ್ ಲಾಗಿನ್ ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಇದನ್ನ ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೊಳ್ಳೋದು, ಎಂಪ್ಲಾಯ್ ನೇಮ್, ಯೂಸರ್ ಐ ಡಿ ಏನಿದೆ, ಪಾಸ್ವರ್ಡ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಈ ಒಂದು ಎಂಪ್ಲಾಯ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಯೂಸರ್ ನೇಮ್ ಅಲ್ಲಿ ನಿಮ್ಮ ಒಂದು ಶಿಕ್ಷಕ ಮಿತ್ರ ಆ್ಯಪ್ ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಈ ಯೂಸರ್ ನೇಮ್ ಪಾಸ್ವರ್ಡ್ ನ ಹಾಕಿರ್ತಾರಲ್ಲ, ಅದೇ ಯೂಸರ್ ನೇಮ್ ಪಾಸ್ವರ್ಡ್ ನ ಹಾಕಿ ಇಲ್ಲಿ ಲಾಗಿನ್ ಆಗಬೇಕಾಗಿರುವಂತದ್ದು ಇದೆ. ಬನ್ನಿ ಇದರಲ್ಲಿ ನೋಡೋಣ. ಈ ಶಿಕ್ಷಕ ಮಿತ್ರ ಆ್ಯಪ್ ನಲ್ಲಿ ಹಾಕಿರುವಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ಹಾಕಿ ಇಲ್ಲಿ ಎಂಪ್ಲಾಯ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಎಂಪ್ಲಾಯ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡಾದ ನಂತರ ಇಲ್ಲಿ ಲಾಗಿನ್ ನ ಕ್ಲಿಕ್ ಮಾಡ್ತೇನೆ. ಈ ಲಾಗಿನ್ ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಬರುತ್ತೆ. ಈ ಲಾಗಿನ್ ಅಲ್ಲಿ ಈ ರೀತಿಯಾಗಿರುವಂತಹ ಮಾಹಿತಿ ಇದೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಇಲ್ಲಿ ಟೀಚರ್ ಟ್ರಾನ್ಸ್ಫರ್ ಅಂತಿದೆ. ಈ ಕಡೆ ಭಾಗದಲ್ಲಿ ಟೀಚರ್ ಟ್ರಾನ್ಸ್ಫರ್ ಅಂತಿದೆ, ಇಲ್ಲಿ 3 ಲೈನ್ಸ್ ಇರುವಂತದ್ದು. ಈ ಕಡೆ ಭಾಗದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಕರ್ನಾಟಕ ಅಂತಿದೆ. ಇಲ್ಲಿ ಭಾಗದಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಗೆ ಇರುವಂತದ್ದು, ಇಲ್ಲಿ ಲಾಗ್ಔಟ್ ಆಗೋದಕ್ಕೆ ಆಪ್ಷನ್ ಇರುವಂತದ್ದು. ಇಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಸಿಂಗಲ್ ಅಪ್ಲಿಕೇಶನ್ ಫಾರ್ ಟ್ರಾನ್ಸ್ಫರ್, ಟ್ರಾನ್ಸ್ಫರ್ ಗೆ ಯಾವುದೇ ರೀತಿಯಾಗಿರುವಂತಹ ಇನ್ನು ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅಂತ ಹೇಳಿರುವಂತದ್ದು. ಈ ಕಡೆ ಭಾಗದಲ್ಲಿ ಟೀಚರ್ ಟ್ರಾನ್ಸ್ಫರ್ ಕೆಳಗಡೆ ಇಲ್ಲಿ ಒಂದು ಎಂಪ್ಲಾಯ್ ಡೀಟೇಲ್ಸ್ ಇರುವಂತದ್ದು ಪೂರ್ತಿಯಾಗಿರುವಂತಹ ಇಲ್ಲಿ ಡೀಟೇಲ್ಸ್ ಇದೆ. ಇಲ್ಲಿ ಇನ್ನೊಂದು ಆಪ್ಷನ್ ಅಂದ್ರೆ ಈ ಒಂದು ಭಾಗದಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್, ಇಂಗ್ಲಿಷ್ ಅಂಡ್ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಇಲ್ಲಿ ಕನ್ನಡ ಅಂತ ಹೇಳಿ ಸೆಲೆಕ್ಟ ಮಾಡಿದಾಗ ಕನ್ನಡ ಲ್ಯಾಂಗ್ವೇಜ್ ಗೆ ಚೇಂಜ್ ಆಗುತ್ತೆ, ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ. ಅದಾದ ನಂತರ ಇಲ್ಲಿ ಇಂಗ್ಲಿಷ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಇಂಗ್ಲಿಷ್ ನಮಗೆ ಸೂಟೇಬಲ್ ಆಗಿರುವಂತಹ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರುವಂತದ್ದಾಗಿದೆ. ಇಲ್ಲಿ ನಾನು ಇನ್ನೂ ಯಾವುದೇ ರೀತಿಯಾಗಿರುವಂತಹ ಅಪ್ಲಿಕೇಶನ್ ಹಾಕಿದೆ ಇರುವ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೋ ಅಪ್ಲಿಕೇಶನ್ ತೋರಿಸ್ತಾ ಇಲ್ಲ. ಈ ಒಂದು ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಟ್ರಾನ್ಸ್ಫರ್ ಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳಿರ್ತವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ನಲ್ಲಿ ಹಾಕೋದಕ್ಕೆ ಅವಕಾಶ ಕೊಡುತ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪಡೆದುಕೊಳ್ಳೋಣ. ಆ ಒಂದು ಅಪ್ಡೇಟ್ ಕೊಟ್ಟಾದ ತಕ್ಷಣ ನಾ ಒಂದು ಮಾಹಿತಿಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೇನೆ. ಹಾಗೆ ಈ ಒಂದು ಭಾಗದಲ್ಲಿ ಬಂದಾಗ ಇಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಲಾಗ್ಔಟ್ ಅಂತಿದೆ. ಇಲ್ಲ ಲಾಗ್ಔಟ್ ಕ್ಲಿಕ್ ಮಾಡಿ ಲಾಗ್ಔಟ್ ಆದರೆ ಡೂ ಯು ವಾಂಟ್ ಟು ಲಾಗ್ಔಟ್ ಅಂತ ಕೇಳುತ್ತೆ. ಎಸ್ ಅಂದಾಗ ಇಲ್ಲಿ ಲಾಗ್ಔಟ್ ಆಗುತ್ತೆ.
ಇದು ಸ್ನೇಹಿತರೆ ಈ ಒಂದು ಶಿಕ್ಷಕರ ವರ್ಗಾವಣೆಗಾಗಿ ಯಾವ ರೀತಿಯಾಗಿ ಲಾಗಿನ್ ಮಾಡಿಕೊಳ್ಳುವುದು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ನೆಕ್ಸ್ಟ್ ಹೊಸದಾಗಿ ಬಿಡುವಂತಹ ಅಪ್ಡೇಟ್ಗಳನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡಿಕೊಳ್ಳೋಣ. ಯಾವ ರೀತಿಯಾಗಿ ಇದರಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಬಿಡ್ತಾರೆ ಅಥವಾ ಇನ್ನೇನೇನು ಮಾಹಿತಿಗಳು ಬರುತ್ತೆ ಲಭ್ಯವಾಗುತ್ತೆ ಅನ್ನೋ ಒಂದು ಮಾಹಿತಿಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಪಡೆದುಕೊಳ್ಳೋಣ.